ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಟೆಕ್ಲಾರ್ ಇನ್ ಪಾನಲ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೆಲವು ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ಮೂರು ಗ್ಯಾಜೆಟ್ ಇದೆ. ಇದ್ದದ್ದು ಪ್ರೈಸ್ ರೇಂಜ್ ಏನಿದೆ, ಈ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವ ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬನ್ನಿ ಮೊದಲನೇದಾಗಿ ಫಸ್ಟು ನಾವು ಈ ಪ್ರಾಡಕ್ಟನ್ನು ನೋಡೋಣ. ಟ್ಯಾಂಗೋ ಆಲ್ವೇಸ್ ವಿತ್ ಯು ಅಂತಿದೆ ಬ್ರ್ಯಾಂಡ್ನ ಹೆಸರು. ಲೈಟ್ನಿಂಗ್ ಟು 3.5 mm ಒಂದು ಜ್ಯಾಕ್ ಹೋಲ್ಡರು, ಕನ್ವರ್ಟರ್ ಆ್ಯಕ್ಚುಲಿ ಆಗಿ ಕಾಣ್ತಾ ಇದೆ ನಿಮಗೆ. ಬಾಕ್ಸ್ ನೋಡೋಕೆ ಈ ರೀತಿ ಇದೆ, ತುಂಬ ಪ್ರೀಮಿಯಮ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದು ಬಂದು ಆಫ್ಲೈನ್ ನಾನು ಪರ್ಚೇಸ್ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಐಫೋನಿಗೆ 3.5 mm ಜ್ಯಾಕ್ ಪಿನ್ ಇಲ್ಲ ಅಲ್ವಾ, ಅದಕ್ಕಾಗಿ ಈ ಒಂದು ಕನೆಕ್ಟನ್ನು ನಾನು ತೊಗೊಂಡಿದ್ದೀನಿ. ಇದರ ಒಂದು MRP ನೋಡ್ತಾ ಇದ್ದೀನಿ, ಎಲ್ಲ ಅವ್ರು MRP ನೀಡಿಲ್ಲ. ಕಲರು 4 types ವೇರಿಯಸ್ ಕಲರ್ಸ್ ಅವರು ಸ್ಪೆಸಿಫೈ ಮಾಡಿದ್ದಾರೆ, ಮತ್ತು ಕೆಲವು ಕ್ವಿಕ್ ಡೀಟೇಲ್ಸ್ನ ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಯಾವುದೇ ಒಂದು MRP ಪ್ರೈಸ್ ಅವರು ಹಾಕಿಲ್ಲ. ನೋಡೋಣ ಇದು ಯಾವ ರೀತಿ ಇದೆ ಅಂತೇಳಿ. ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನು ಇಲ್ಲ, ಕೇವಲ ಈ ಕೇಬಲ್ ಮಾತ್ರ, ಇಷ್ಟು ಮಾತ್ರ ಇದೆ. ನಿಜವಾಗ್ಲೂ ಇದರ ಒಂದು ಕ್ವಾಲಿಟಿ ಏನಿದೆ ತುಂಬ ಪ್ರೀಮಿಯಮ್ ಇದೆ ಗುರು, ನಿಜವಾಗ್ಲೂ ಸಖತ್ ಪ್ರೀಮಿಯಮ್ ಇದೆ. ಕಾಣ್ತಾ ಇದೆ ನಿಮಗೆ ನೋಡಿ, ನನ್ನ ಐಫೋನಿಗೆ ಅನ್ಲಾಕ್ ಐಫೋನ್ ಅಂತ ತೋರಿಸ್ತಾ ಇದೆ ನೋಡಿ. ನಾನು ಜಸ್ಟು ಇನ್ಸರ್ಟ್ ಮಾಡಿದೆ, ಇಲ್ಲಿ ನೋಟಿಫಿಕೇಷನ್ ಬಂತು ನೋಡಿ, ತೋರಿಸ್ತಾ ಇದೆ ಬೀಟ್ಸ್. ಯಾವುದೇ ಒಂದು ಐಫೋನು ಇಯರ್ಫೋನ್ನ ಕನೆಕ್ಟ್ ಮಾಡೋದಾ ಅಂತೇಳಿದ್ರೆ, ಆ್ಯಕ್ಚುಲಿ ಇದು ಬಂದು ಇಯರ್ಫೋನ್ಗಂತಲೇ ಇದಲ್ವಾ ಇದು 3.5 mm ಜ್ಯಾಕು, ಅದನ್ನು ಕನೆಕ್ಟ್ ಮಾಡಿದ ತಕ್ಷಣವೇ ಇಯರ್ಫೋನ್ನ ಒಂದು ಡಿವೈಸಲ್ಲಿ ನಮಗೆ ತೋರಿಸ್ತಾ ಇದೆ ಅಂತೇಳಿದ್ರೆ ಕನೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚೆಕ್ ಮಾಡೇ ಬಿಡೋಣ. ಒಂದು ಬೇಸಿಕ್ ವೈರ್ಡ್ ಇಯರ್ಫೋನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಕನೆಕ್ಟ್ ಮಾಡಿದ್ದೀನಿ, ನೋಡೋಣ ಕನೆಕ್ಟ್ ಆಗಿದೆಯಾ ಇಲ್ಲ ಅಂಥೇಳಿ ಚೆಕ್ ಮಾಡೋಣ. ಒಂದ್ಸರಿ ಕರೆಕ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂಥೇಳಿ ಚೆಕ್ ಮಾಡೋಣ. ಕಾಣ್ತಾ ಇದೆ ನಾನು ಪ್ಲೇ ಮಾಡಿದ್ದೀನಿ ಒಂದು ವಿಡಿಯೋ. ಕೇಳ್ತಾ ಇದೆ ನಿಮಗೆ, ಆ್ಯಕ್ಚುಲಾಗಿ ನನಗೆ ಇಯರ್ಫೋನ್ ಅದು ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಅಂತೇಳಿದ್ರೆ ಇದು ಬಂದು ನೋಡಿ ನಿಮಗೆ ಇಲ್ಲಿ 3 tips ಕಾಣುತ್ತೆ ಅಂತೇಳಿದ್ರೆ, 4 ಕನೆಕ್ಟಿವಿಟಿ ಇದೆ. ಒಂದು ಇಯರ್ಫೋನು, 2 ರೈಟ್ಗೆ ಮತ್ತು ಲೆಫ್ಟ್ಗೊಂದು, ಮತ್ತು ಇನ್ನೊಂದು ಬಂದು ಸ್ವಿಚ್ ಬರುತ್ತಲ್ಲ ಇದರಲ್ಲಿ, ಈ ಥರ ಸ್ವಿಚ್ ಮೈಕ್ ಸ್ವಿಚ್ ಬರುತ್ತಲ್ಲ, ಈ ಥರದಕ್ಕೆ ಕೆಲವು ವರ್ಕ್ ಆಗೋದಿಲ್ಲ. ಬೇರೆ ಇಯರ್ಫೋನ್ನ ನಾನು ಚೆಕ್ ಮಾಡಿ ನಾನು ನೋಡೋಣ. ನೋಡಿ ಬೇರೆ ಇಯರ್ಫೋನ್ನ ನಾನು ಕನೆಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಇದು ಕನೆಕ್ಟ್ ಆಗುತ್ತೆ, ಆಗಲೇ ತೋರಿಸಿದ್ರೆ ನಾನು ನಾರ್ಮಲ್ ಇಯರ್ಫೋನು, ಇದು ಸಹ ಕನೆಕ್ಟ್ ಆಗುತ್ತೆ. ಆವಾಗಲೇ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇತ್ತಲ್ಲ ಕನೆಕ್ಟ್ ಮಾಡಿ ಅಂತೇಳಿ, ಅಲ್ಲಿ ಜಸ್ಟ್ ಕನೆಕ್ಟ್ ಅಂತ ಹೊಡೆದಿದ್ರೆ ಕರೆಕ್ಟಾಗಿ ಅದು ಕನೆಕ್ಟ್ ಆಗಿರೋದು. ಆ್ಯಕ್ಚುಲಾಗಿ ನಾನು ಇದನ್ನ ಹಾಕಬೇಕಾದರೂ ಸಹ ಅದು ಕನೆಕ್ಟ್ ಮಾಡಿ ಅಂತ ತೋರಿಸ್ತಲ್ಲಿ, ನಾನು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ರೆ ಈಗ ಪ್ಲೇ ಆಗ್ತಾ ಇದೆ. ಬೇಕಾದರೆ ಕೇಳಿ ವಾಯ್ಸು ಸೌಂಡ್ ಬರ್ತಾ ಇದೆ ನೋಡಿ. ಕೇಳ್ತಾ ಇದೆಯಲ್ವಾ ಇದು, ಇದರ ಈ ಒಂದು ಕನೆಕ್ಟಿವಿಟಿ ಕನೆಕ್ಟರ್, ಈ ಕನೆಕ್ಟರ್ನ ಒಂದು ಯೂಸೇಜ್. ಇದು ಒಳ್ಳೆಯ ಒಂದು ಕನೆಕ್ಟರ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದರ ಕಾಸ್ಟ್ ಬಂದು ನಿಮಗೆ 299 ಬೀಳುತ್ತೆ. ಆನ್ಲೈನಲ್ಲಿ ಎಲ್ಲ ತುಂಬ ನಾನು ಸರ್ಚ್ ಮಾಡಿದೆ, ಎಲ್ಲ 400-500 ಎಲ್ಲ ಇತ್ತು. ಇದು ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು, ಲೋಕಲ್ಲೂ ಇದೆ 100 ರೂಪಾಯಿಗೂ ಇದೆ. ಆದರೆ ಅದು ಕನೆಕ್ಟಿವಿಟಿ ಇಶ್ಯೂಸ್ ಬರ್ಬೋದು, 1 time 2 time ಆದಮೇಲೆ
ಆದರೆ ಇದು ಒಂದು ಅದರಲ್ಲ ಆ ಇದರಲ್ಲೇ ಆ ಒಂದು ಇದರಲ್ಲೇ ಇದು ಒಂದು ಸ್ವಲ್ಪ ಚೆನ್ನಾಗಿರೋದು ಅಂಥೇಳಿ ನಾನು ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಚೆನ್ನಾಗಿ ವರ್ಕ್ ಆಗ್ತಿದ್ದು ನೋಡೋಣ ಎಷ್ಟು ದಿನ ವರ್ಕ್ ಆಗುತ್ತೆ ನೋಡೋಣ. ಇದು ಬಿಟ್ಟರೆ ನೆಕ್ಸ್ಟ್ನ ಒಂದು ನಾವು ನೋಡುವಂತಹ ಒಂದು ಪ್ರಾಡಕ್ಟ್ ಬಂದು ಅಂತ ಇದೆ ನಿಮಗೆ ಸ್ಲ್ಯಾಂಟ್ ನ್ಯೂ ಏಜ್ ಲೈಟ್ನಿಂಗ್ ಬ್ರಿಕ್ ಫ್ಲಡ್ ಲೈಟ್ ಎಲ್ ಇ ಡಿ ಅಂತೇಳಿ 50 ವಾಟ್ನ ಒಂದು ಲೈಟ್ ಇದು. ಇದರ ಒಂದು ಪ್ರೈಸ್ ರೇಂಜ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆಲ್ಲೂ ಕಾಣ್ತಾ ಇಲ್ಲ. ಇಲ್ಲಿ ಮತ್ತೆ ಕೆಲವು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಅಲ್ಲಿ 900 ಲ್ಯುಮಿನಸ್ ಬ್ರೈಟ್ನೆಸ್ ಅಂತೇಳಿ ಸಿಕ್ಕಾಪಟ್ಟೆ ಬ್ರೈಟ್ನೆಸ್ ಬರುತ್ತೆ ಅಂಥೇಳಿ. ಮತ್ತು ನೋ ಯು ವಿ ಐ ಆರ್ ರೇಡಿಯೇಷನ್, ಆ್ಯಂಟಿ ಗ್ಲೇರ್ ಡಿಫ್ಯೂಸರ್, ಇದನ್ನು ಲಾಂಗ್ ಲೈಫ್, 40,000 ಹಾರ್ಸ್ನ ಒಂದು ಲೈಫ್ ಕೆಪ್ಯಾಸಿಟಿ ಇದೆ ಈ ಎಲ್ ಇ ಡಿಸ್ಗೆ ಅಂತೇಳಿ 40 ವಾಟ್ ಟೋಟಲ್. ಮತ್ತು ಇದರ ಎಮ್ ಆರ್ ಪಿ ಪ್ರೈಸ್ ನಮಗಿಲ್ಲಿ ಕಾಣ್ತಾ ಇದೆ 500 ರುಪೀಸ್ ಅಂತೇಳಿ. ಆದರೆ ನಾನು ತೊಗೊಂಡಿದ್ದು 100 ರೂಪಾಯಿಗೆ ಮಾತ್ರ ಇದು ತೊಗೊಂಡಿದ್ದೆ. ಆ್ಯಕ್ಚುಲಾಗಿ 99 ರುಪೀಸು ನಮಗೆ ನೋಡೋ ಈ ರೀತಿ ಸಿಗ್ತಾ ಇದೆ, ಕಾಣ್ತಾ ಇದೆ ನಿಮಗೆ. 1 2 3 4 5 6 7 8 9 10 11 12 13 14 15 50 ಎಲ್ ಇ ಡಿ ನಾರ್ಮಲ್. ನಾವು ನಾರ್ಮಲ್ 270 ವೋಲ್ಟ್ಸ್ ಅಂತ 250 ವೋಲ್ಟ್ಸ್ನ ಒಂದು ಪ್ಲಗ್ಗಲ್ಲಿ ಪ್ಲಗ್ ಪಾಯಿಂಟ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ನನಗೆ ಅನಿಸ್ದಂಗೆ ತುಂಬ ಹೊತ್ತು ಯೂಸ್ ಮಾಡ್ತಾಯಿದ್ರೆ ಇದು ಹೀಟ್ ಆಗುವ ಚಾನ್ಸಸ್ ಇದೆ ಅಂತ ಅಂದ್ಕೊತೀನಿ. ಇಲ್ಲಿ ಸ್ಕ್ರೂಗಳೆಲ್ಲ ರಸ್ಟ್ ಹಿಡಿದಿದೆ ಕೆಲವು, ಅಂದರೆ ಅದು ಆ ಪ್ರಾಡಕ್ಟ್ನ ಒಂದು ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ಇದು ಜಸ್ಟ್ ಯಾರೊಬ್ಬರು ತೊಗೊಂಡ್ರು ಅನ್ಬಾಕ್ಸ್ಗೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ ನನಗೆ, ಹಾಗಾಗಿ ನಾನು ತೊಗೊಂಡೆ. ಅದು ಬಿಟ್ಟರೆ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಏನಿಲ್ಲ, ಜಸ್ಟ್ ಇದು ಮೌಸ್ ಇದು. ಇದನ್ನು ಅಷ್ಟೇ ಆಫ್ಲೈನಲ್ಲ ತೊಗೊಂಡಿದ್ದೆ, ಕೇವಲ 50 ರುಪೀಸ್ ಮಾತ್ರ. ಇದು ಒಳ್ಳೆ ಬಟ್ಟೆ ಇದೆ ಆ್ಯಕ್ಚುಲಾಗಿ, ಕ್ಲಾತ್ ವಿತ್ ಮತ್ತು ಇದು ಸ್ಮೂತ್ ಡಸ್ಟರ್ ಟೈಪ್ ಇದು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಕೇವಲ 50 ರುಪೀಸ್ ಇದು. ನೀವೇನಾದರೂ ಯಾವುದೇ ಶಾಪ್ಗಳಲ್ಲಿ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಪಿ ಸಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಇವೆಲ್ಲ ಫ್ರೀಯಾಗಿ ಕೊಡ್ತಾರೆ ಅವ್ರಿಗೆ, ವಿತ್ ನೋ ಕಾಸ್ಟ್ ಅವ್ರಿಗೆಲ್ಲ ಸಿಗುತ್ತೆ. ಅದರಲ್ಲೂ ನಾವು ಅವರು ಸೇಲ್ ಮಾಡ್ಕೋಬೇಕಲ್ಲ, ಹಂಗಾಗಿ 50 ರುಪೀಸ್ಗೆ ಅವರು ಇದನ್ನೆಲ್ಲ ಸೇಲ್ ಮಾಡ್ತಿದ್ದಾರೆ. ಒಳ್ಳೆ ಒಂದು ಪರವಾಗಿಲ್ಲ ಇದು. ನಾನು ಲಾಸ್ಟ್ ನಾನು ಹಳೆಯದಾಗಿ 1.5-2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ, ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಕೆಲವು ಕ್ಲಾತ್ ಇರೋದಕ್ಕೋಸ್ಕರ ಈ ಮೇಲೆ ಬಟ್ಟೆ ಎಲ್ಲ ಇದ್ದಿರುತ್ತೆ ಅದಷ್ಟೇ, ಅದು ಬಿಟ್ಟರೆ ಕೆಲವು ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಬಾಳಿಕೆ ಬಂತಿದೆ. ಈ 3 ಪ್ರಾಡಕ್ಟ್ ನಾನು ಇವತ್ತು ಅನ್ಬಾಕ್ಸ್ ಮಾಡಿದ್ದೆ. ನಿಮ್ಮ ಅನಿಸಿಕೆ ತಿಳಿಸಿ ಯಾವ ರೀತಿ ಇದೆ ಅಂಥೇಳಿ. ಎಲ್ಲ ಪ್ರೈಸ್ ರೇಂಜು ನಾನು ನಿಮ್ಗೆ ಹೇಳಿದ್ದೀನಿ, ಕ್ವಾಲಿಟಿ ಯಾವ ರೀತಿ ಅಂತ ಇದೆ ನನಗೆ ಹೇಳಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಹೇಳಿ ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ತುಂಬ ಹಲವಾರು ವೀಡಿಯೋಸ್ ನಾನು ಮುಂದೆ ತರ್ತೇನೆ. ನಿಮ್ಮ ಸಪೋರ್ಟ್ ಬೇಕು. ಹೊಸಬ್ರಾಗಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಬೆಳೀಲಿ, ಅಲ್ಲಿಗಂಟ ಬಾಯ್.